ಏನ್ ಬರುತ್ತೆ 30 ಮಾರ್ಕ್ಸ್ಗೆ ಈ 30 ಅಂಕಗಳು 4 ರೀತಿಯಾಗಿ ವರ್ಗೀಕರಣ ಆಗಿರುತ್ತೆ. ಅದನ್ನ ನಾವು ಇಲ್ಲಿ 4 ಪಾರ್ಟ್ಸ್ ಅಂತ ಕರಿತೀವಿ, 4 ವಿಭಾಗಗಳು. ಅದರಲ್ಲಿ ಮೊದಲನೇ ಸೆಕ್ಷನ್ ಬಂದು ಪ್ಯಾಸೇಜ್ ಸೆಕ್ಷನ್, ಪೊಯೆಟ್ರಿ ಸೆಕ್ಷನ್, ಮತ್ತೆ ನೆಕ್ಸ್ಟ್ ಸೆಕ್ಷನ್ ನಂಬರ್ 3. ಈ ಸೆಕ್ಷನ್ ನಂಬರ್ 3 ಅಲ್ಲಿ ಏನಾಗುತ್ತೆ, 2 ರೀತಿಯಲ್ಲಿ ಅಗೇನ್ ಕ್ಲಾಸಿಫಿಕೇಶನ್ ಆಗುತ್ತೆ. ಅಲ್ಲಿ ನಿಮಗೆ ಮೊದಲ 9 ಅಂಕಗಳು ಗ್ರಾಮರ್ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಕೊನೆಯ 6 ಅಂಕಗಳಿಗೆ ನಿಮಗೆ ಇಂಗ್ಲಿಷ್ ಪೆಡಾಗಜಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರುತ್ತೆ. ಈಗ ನಿಮಗೆ ಒಂದು ಕಡೆಯಿಂದ ಹೇಳ್ತೀನಿ ನೋಡಿ. ಫಸ್ಟ್ ಮೊದಲನೇ ಮೇನಲ್ಲಿ ಇಂಗ್ಲಿಷ್ ಪೇಪರಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಕೊಡ್ತಾರೆ, ದಟ್ ಈಸ್ ಒಂದು ಗದ್ಯಾನುವಾದ ಇರುತ್ತದೆ. ನೀವೊಂದು ಆ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ನಿಮಗೆ ಈ ಪ್ಯಾಸೇಜನ್ನ ಬೇಸ್ ಆಗಿ ಇಟ್ಕೊಂಡು ಸುಮಾರು 8 ಅಂಕಗಳನ್ನು ಅವರು ಫ್ರೇಮ್ ಮಾಡ್ತಾರೆ. ಅಂದರೆ ಆ್ಯಂಡ್ ವಿ ವಿಲ್ ಸಿ ದ 8 ಕ್ವೆಶನ್ಸ್ ಇನ್ ದಟ್ ಪ್ಯಾಸೇಜ್ ಸೆಕ್ಷನ್. ಆ ಪ್ಯಾಸೇಜಲ್ಲಿ 8 ಮಾರ್ಕ್ಸ್ ಇರುತ್ತೆ. ನೀವು ನೀಟಾಗಿ ತುಂಬ ಚೆನ್ನಾಗಿ ಒಂದ್ಸಲ ಅಲ್ಲ 2 ಸಲ ನೀಟಾಗಿ ಓದ್ಕೊಳ್ಳಿ ಪ್ಯಾಸೇಜನ್ನು, 100% ಆ 8 ಅಂಕಗಳಿಗೆ ಆ 8 ಮಾರ್ಕ್ಸನ್ನು ಸ್ಕೋರ್ ಮಾಡ್ತಕ್ಕಂಥ ನಿಮಗೆ ಸಾಧ್ಯತೆಗಳು ಬಹುತೇಕ ಇರುತ್ತೆ. ನೋಡಿ, 8 ಅಂಕಗಳಲ್ಲಿ ನಿಮಗೆ ಅಲ್ಲಿ ಕೆಲವೊಂದು ಗ್ರಾಮ್ಯಾಟಿಕಲ್ ಕ್ವೆಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಆ ಇಡೀ ಪ್ಯಾಸೇಜಲ್ಲಿ ಯಾವುದೋ ಒಂದು EDM ಇರುತ್ತೆ, ಆ EDM ಕೊಟ್ಬಿಟ್ಟು ನಿಮಗೆ ಮೀನಿಂಗ್ ಕೇಳ್ಬೋದು. ಅಥವಾ ಪ್ಯಾಸೇಜಲ್ಲಿ ಯಾವುದೋ ಒಂದು ವರ್ಡ್ ಇರುತ್ತೆ, ಆ ವರ್ಡ್ ಕೊಟ್ಬಿಟ್ಟು ಮೀನಿಂಗ್ ಕೇಳ್ತಾರೆ. ಅಥವಾ ಯಾವ್ದಾದ್ರು ನೌನ್ ಫಾರ್ಮ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಕೇಳ್ಬೋದು, ಅಥವಾ ಟೆನ್ಸ್ ಫಾರ್ಮ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಕೇಳ್ಬೋದು. ಸೊ ಇದು ಮೊದಲನೇ ಸೆಕ್ಷನ್ ಈ ಪ್ಯಾಸೇಜ್ ಸೆಕ್ಷನ್ ಅಲ್ಲಿ, ಅಂಡ್ ಯು ವಿಲ್ ಸಿ 8 ಕ್ವೆಶನ್ಸ್. ಆಯ್ತಾ? ನೆಕ್ಸ್ಟ್ ಪೊಯೆಟ್ರಿ ಸೆಕ್ಷನ್, ಅಗೇನ್ ಸೇಮ್ ನಾವು ಇಲ್ಲಿ ಏನು ನೋಡಿದ್ವಿ, ಸೊ ಈ ಪೊಯೆಟ್ರಿ ಸೆಕ್ಷನ್ ಕೂಡ ಹಂಗೆ ಇರುತ್ತೆ. ಸೊ ಇಲ್ಲಿ ಬಂದು ಪೊಯೆಟ್ರಿ ಸೆಕ್ಷನ್ ಅಲ್ಲಿ ನಿಮಗೆ 7 ಕ್ವೆಶನ್ಸ್ ಇರುತ್ತೆ. ನೋಡಿ, ಪ್ಯಾಸೇಜ್ ಸೆಕ್ಷನ್ ಅಲ್ಲಿ ಬಂದು 8 ಕ್ವೆಶನ್ ಕೊಡ್ತಾರೆ, ಪೊಯೆಟ್ರಿ ಸೆಕ್ಷನ್ನಲ್ಲಿ ನಿಮಗೆ 7 ಕ್ವೆಶನ್ಸ್ ಇರುತ್ತೆ. ಆ್ಯಂಡ್ ಅಲಾಂಗ್ ವಿತ್ ಒಂದಷ್ಟು ಆ ಇಡೀ ಪೊಯೆಟ್ರಿಯಲ್ಲಿ, ಅಂದರೆ ನೀವು ಪದ್ಯವನ್ನು ಓದ್ಕೊಂಡು ಆನ್ಸರ್ ಮಾಡಬೇಕು, ಅಲ್ಲೂ ಕೂಡ ಒಂದಷ್ಟು ಗ್ರಾಮ್ಯಾಟಿಕಲ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಮತ್ತೊಂದು ಸೆಕ್ಷನ್ನು ನಿಮಗೆ 15 ಮಾರ್ಕ್ಸ್ ಸೆಕ್ಷನ್ ಅಂತ ಬರುತ್ತೆ. ಒಂದು ನೋಡಿ, ಮೊದಲನೇ ಪ್ಯಾಸೇಜ್ ಸೆಕ್ಷನಲ್ಲಿ 8 ಮಾರ್ಕ್ಸು, ಪೊಯೆಟ್ರಿ ಸೆಕ್ಷನ್ಸಲ್ಲಿ 7 ಮಾರ್ಕ್ಸು, ಮತ್ತು ಮತ್ತೊಂದು ಸೆಕ್ಷನ್ನು 15 ಮಾರ್ಕ್ಸ್ ಬರುತ್ತೆ. ಈ 15 ಮಾರ್ಕ್ಸಲ್ಲಿ ಮತ್ತೆ ಕ್ಲಾಸಿಫಿಕೇಶನ್ ಆಗುತ್ತೆ. ಸೊ ಮೊದಲ 9 ಅಂಕಗಳು ನಿಮಗೆ ಗ್ರಾಮ್ಯಾಟಿಕಲ್ಗೆ, ಅಂದರೆ ಗ್ರಾಮ್ಯಾಟಿಕಲ್ ಆಕ್ಟಿವಿಟೀಸ್ ಅಂತಂದರೆ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರುತ್ತೆ. ಕೊನೆಯ 6 ಅಂಕಗಳು ನಿಮಗೆ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ನೋಡಿ, ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಅಂದ ತಕ್ಷಣ ನೋಡಿ, ಇಂಗ್ಲೀಷ್ ವ್ಯಾಕರಣದಲ್ಲಿ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ವಿ ವಿಲ್ ಸಿ ದ ಸೋ ಮೆನಿ ಕ್ಲಾಸಿಫಿಕೇಶನ್ಸ್. ಅಲ್ಲಿ ಬರ್ತಕ್ಕಂಥ ನೀವು ಎಲ್ಲ ವಿಷಯಗಳನ್ನ ಪರಿಪೂರ್ಣವಾಗಿ ರೆಫರ್ ಮಾಡಲೇಬೇಕು. 100% ಅವುಗಳ ಮೇಲೆ ನಿಮಗೆ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಬಹುತೇಕ ಬಂದೇ ಬರುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ನೌನ್ ಆಗಿರ್ಬೋದು, ಪ್ರನೌನ್ ಆಗಿರ್ಬೋದು, ವರ್ಬ್ ಆಗಿರ್ಬೋದು, ಅಡ್ವರ್ಬ್ ಆಗಿರ್ಬೋದು, ಅಡ್ಜೆಕ್ಟಿವ್ ಆಗಿರ್ಬೋದು, ಪ್ರಿಪೋಸಿಷನ್ ಆಗಿರ್ಬೋದು, ಕಂಜಕ್ಷನ್ ಆಗಿರ್ಬೋದು, ಅಗ್ರಿಮೆಂಟ್ ಆಫ್ ವರ್ಬ್ ಆಗಿರ್ಬೋದು, ಟೆನ್ಸ್ ಫಾರ್ಮೇಷನ್ಸ್ ಆಗಿರ್ಬೋದು, ಆ್ಯಂಡ್ ಹೀಗೆ, ಅಥವಾ ಕ್ವೆಶನ್ ಟ್ಯಾಗ್ ಆಗಿರ್ಬೋದು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು, ಆಕ್ಟಿವ್ ಆ್ಯಂಡ್ ಪ್ಯಾಸಿವೇಸ್ ಆಗಿರ್ಬೋದು, ಹೀಗೆ ಈ ಎಲ್ಲ ಗ್ರಾಮ್ಯಾಟಿಕಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಾಗೆ ನಿಮಗೆ ಹೆಚ್ಚು ಕಡಿಮೆ 9 ಅಂಕಗಳಿಗೆ ನಿಮಗೆ ಕ್ವೆಶನ್ಸನ್ನು ಕೇಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇನ್ನು ಉಳಿದಂತೆ ಕೊನೆಯ 6 ಅಂಕಗಳಿಗೆ ಇಂಗ್ಲೀಷ್ ಪೆಡಾಗಜಿ, ಅಂದರೆ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕ್ವೆಶನ್ಸನ್ನು ಅವರು ಕೇಳ್ತಾರೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇಂಗ್ಲೀಷ್ನ ಪತ್ರಿಕೆಯಲ್ಲಿ 30 ಅಂಕಗಳ ಒಂದು ಕ್ವೆಶನ್ ಪೇಪರ್ ಹೇಗಿರುತ್ತೆ ಅಂದರೆ, ನೋಡಿ, ಮೊದಲನೇದು ಬಂದು ಪ್ಯಾಸೇಜ್ ಸೆಕ್ಷನ್, ಅಲ್ಲಿ ನಿಮಗೆ 8 ಮಾರ್ಕ್ಸ್ ಕೊಡ್ತಾರೆ. ಪೊಯೆಟ್ರಿ ಸೆಕ್ಷನ್, ಅಲ್ಲಿ ನಿಮಗೆ 7 ಮಾರ್ಕ್ಸ್ ಕೊಡ್ತಾರೆ. ಮತ್ತೊಂದು ಸೆಕ್ಷನ್ ಬರುತ್ತೆ 15 ಮಾರ್ಕ್ಸ್ ಸೆಕ್ಷನ್ ಅಂತ. ಆ 15 ಮಾರ್ಕ್ಸು 2 ರೀತಿಯಾಗಿ ಕ್ಲಾಸಿಫಿಕೇಶನ್ ಆಗುತ್ತೆ. ನೋಡಿ, ಮೊದಲನೇ ಕ್ಲಾಸಿಫಿಕೇಶನ್ 9 ಮಾರ್ಕ್ಸ್ ಇರುತ್ತೆ. ಆ 9 ಮಾರ್ಕ್ಸ್ ನಿಮಗೆ ಗ್ರಾಮ್ಯಾಟಿಕಲ್ ಕ್ವೆಶನ್ಸ್ ಇರುತ್ತೆ. ಉಳಿದಂತೆ ಕೊನೆಯ 6 ಅಂಕಗಳು ಇಂಗ್ಲೀಷ್ ಬೋಧನಾ ಶಾಸ್ತ್ರ, ಇಂಗ್ಲೀಷ್ ಪೆಡಾಗಜಿಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ ಇರುತ್ತೆ. ನಿಮಗೇನಾದರೂ ನಾನು ಹೇಳ್ತಕ್ಕಂಥ ವಿಷಯಗಳಲ್ಲಿ ಇನ್ ಕೇಸ್ ಡೌಟ್ ಏನಾದರೂ ಆದರೆ, ಸೊ 2021 ಆಗಸ್ಟಲ್ಲಿ ನಡೆದಂಥ TET ಪತ್ರಿಕೆಯನ್ನು ರೆಫರ್ ಮಾಡಿ. 100% ಇಲ್ಲಿ ನಾನು ಆ ಒಂದು ಪತ್ರಿಕೆಯನ್ನು ರೆಫರ್ ಮಾಡಿ ನಿಮಗೆ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಪತ್ರಿಕೆಯನ್ನು ರೆಫರ್ ಮಾಡಿದ್ರೆ ನಿಮಗೆ ಅಲ್ಲಿ ಪ್ಯಾಸೇಜ್ ಸೆಕ್ಷನ್ ಕ್ವೆಶನ್ಸ್ ಎಷ್ಟು ಕೇಳಿದ್ದಾರೆ, ಪೊಯೆಟ್ರಿ ಸೆಕ್ಷನ್ ಕ್ವೆಶನ್ ಎಷ್ಟು ಕೇಳಿದ್ದಾರೆ, ಮತ್ತು 15 ಮಾರ್ಕ್ಸ್ ಸೆಕ್ಷನಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಷ್ಟು, ಇಂಗ್ಲೀಷ್ ಪೆಡಾಗಜಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿಷ್ಟು, ಇವೆಲ್ಲವೂ ಕೂಡ ನಿಮಗೆ ಅಲ್ಲಿ ಆ ಕ್ವೆಶನ್ ಪೇಪರ್ ನೋಡಿದ್ರೆ ಅರ್ಥ ಆಗುತ್ತೆ. ಈಗೇನು ಮಾಡಿ ಅಂದರೆ, ಈ ಎಲ್ಲ ಅಂಕಗಳನ್ನು ನಾನು ಏನು ಹೇಳಿದೆ ಅಷ್ಟನ್ನು ಆ್ಯಡ್ ಮಾಡಿ. ಈಗ ನೋಡಿ, ಪ್ಯಾಸೇಜ್ ಸೆಕ್ಷನ್ 8, ಪೊಯೆಟ್ರಿ ಸೆಕ್ಷನ್ 8+7 ಕ್ವೆಶನ್ ಬರುತ್ತೆ ಪೊಯೆಟ್ರಿಯಲ್ಲಿ. ನೆಕ್ಸ್ಟು 15 ಮಾರ್ಕ್ಸ್ ಸೆಕ್ಷನಲ್ಲಿ 9 ಮಾರ್ಕ್ಸ್ ಗ್ರಾಮರು, 6 ಮಾರ್ಕ್ಸ್ ಪೆಡಾಗಜಿ. ಸೊ ಇಷ್ಟನ್ನು ಆ್ಯಡ್ ಮಾಡಿ, 8+7+9+6, ಸೊ ಅಷ್ಟನ್ನು ಆ್ಯಡ್ ಮಾಡಿದ್ರೆ ಟೋಟಲ್ 30 ಮಾರ್ಕ್ಸ್ ಆಗುತ್ತೆ. ಸೊ ಈ 30 ಅಂಕಗಳ ನೀವು ಕ್ಲಾಸಿಫಿಕೇಶನ್ ಗೊತ್ತಾಗ್ಬಿಟ್ರೆ ನಿಮಗೆ ಪೆಡಾಗಜಿಗೆ ಏನೆಲ್ಲ ಓದಬೇಕು ನಾವು, ಮತ್ತು ಇಂಗ್ಲೀಷ್ ಗ್ರಾಮರ್ ಅಂದ ತಕ್ಷಣ ನಾವೇನೆಲ್ಲ ಯಾವೆಲ್ಲ ಒಂದು ಕಾನ್ಸೆಪ್ಟನ್ನು ರೆಫರ್ ಮಾಡಬೇಕು ಅಂತಕ್ಕಂಥ ಐಡಿಯಾ ನಿಮಗೆ ನಿಮ್ಮಲ್ಲೇ ಕ್ರಿಯೇಟ್ ಆಗುತ್ತೆ. ನೀವು ಇದೇ ಥರ ಏನು ಮಾಡಬೇಕು, 2021 TET ಪ್ರಶ್ನೆ ಪತ್ರಿಕೆಯನ್ನು ನೀವು ನಿಮ್ಮ ಮುಂದೆ ಇಟ್ಕೊಳ್ಬೇಕು ಅದನ್ನು. ಆ್ಯಂಡ್ ಯು ಶುಡ್ ಗೆಟ್ ದಟ್. ಅಲ್ಲಿ
ಕನ್ನಡ ಪದಕ್ಕೆ 30 ಅಂಕಗಳು ಹೇಗೆ ಕ್ಲಾಸಿಫಿಕೇಶನ್ ಆಗಿರುತ್ತೆ, ಹಾಗೆಯೇ ಸೈಕಾಲಜಿಯ 30 marks ಹೇಗೆ ಕ್ಲಾಸಿಫಿಕೇಶನ್ ಆಗಿದೆ, ಅದರಲ್ಲಿ ಎಷ್ಟು ಪೆಡಗಜಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಇದೆ, ಕನ್ನಡದಲ್ಲಿ ಎಷ್ಟಿದೆ, ಹಾಗೆಯೇ ಸಮಾಜ ವಿಜ್ಞಾನ ಪತ್ರಿಕೆಯಲ್ಲಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಹೆಸರು, ಮತ್ತೆ ಈ ಸಮಾಜ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಮತ್ತೆ ರಾಜಕೀಯ ಪೊಲಿಟಿಕಲ್ ಸೈನ್ಸ್ ಈ 4 ವಿಭಾಗಗಳಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಎಷ್ಟು ಕೇಳಿದರೆ ಇವೆಲ್ಲವನ್ನ ನೀವು ಸ್ಟಡಿ ಮಾಡಬೇಕು. ಇವೆಲ್ಲವನ್ನ ಸ್ಟಡಿ ಮಾಡಿದಾಗಲೇ ನಿಮ್ಗೊಂದು ಐಡಿಯಾ ಕ್ರಿಯೇಟ್ ಆಗಿರುತ್ತೆ ಯಾವ ರೀತಿಯಾಗಿ ನಾವು ಸಿಲೆಬಸ್ ಬೇಸ್ಡ್ ಆನ್ ನಾವು ಪ್ರಿಪೇರ್ ಆಗಬೇಕು, ಹೆಚ್ಚು ಕ್ವಶನ್ಸ್ ಅನ್ನ ಗೇನ್ ಮಾಡಬೇಕಾದ್ರೆ ಇಂದ ಈ ಎಲ್ಲ ತಂತ್ರಗಳು ನಿಮಗೆ ಗೊತ್ತಾಗೋದು ನೀವು ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸ್ಟಡೀಸ್ ಮಾಡಿದಾಗ.